ಇದೆ ಶಾಖಾಹಾರಿ. ಈ ಫಿಲಮ್ಮು ಹಳ್ಳಿ ಸೊಗಡಲ್ಲಿ ತೆಗೆದಿದ್ದಾರೆ. ರಂಗಣ್ಣ ರಘು ಅವರು ಯಾವತ್ತೂ ಕಾಮಿಡಿ ಮಾಡ್ತಾಯಿದ್ರು, ಕಾಮಿಡಿ ಸೀನ್ ಬಿಟ್ಟು ಈಗ ಒಂದು ಸ್ವಲ್ಪ ಸೀರಿಯಸ್ ಆಗಿ ಒಂದು ಫಿಲಮ್ನ ಮಾಡಿದ್ದಾರೆ. ಬಟ್ ಅಷ್ಟು ಸೀರಿಯಸ್ ಆಗಿನಲ್ಲ, ಅದರಲ್ಲೂ ಒಂದು ಸ್ವಲ್ಪ ಆಸೆ ಬರುತ್ತೆ, ತಿಳಿ ಆಸೆ ಇದೆ, ಚೆನ್ನಾಗಿದೆ. ಇಂಥ ಫಿಲಮ್ನ ಥಿಯೇಟ್ರಿಗೆ ಬಂದು ನೋಡಬೇಕು, ಯಾಕೆಂದರೆ ಇಂಥ ಫಿಲಮ್ಮನ್ನ ನಾವು ಬೇರೆ ಮಾಸ್ ಸೀನಿಗೆ ಆ ಥರ ಕನೆಕ್ಟ್ ಮಾಡೋಕ್ಕಾಗಲ್ಲ. ಒಂದು ಸಸ್ಪೆನ್ಸ್ ಇದೆ, ಥ್ರಿಲ್ಲರ್ ಥರ ಇದೆ. ರಂಗಣ್ಣ ರಘು ಸರು, ಗೋಪಾಲ್ ಕೃಷ್ಣ ದೇಶಪಾಂಡೆ ಸರು, ಐ ಥಿಂಕ್. ಆಮೇಲೆ ಅದು ಬಿಟ್ಟರೆ ಸಿನಿಮಾಟೋಗ್ರಫಿ ಆ್ಯಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಇಷ್ಟ ಶಾಖಾಹಾರಿ ಸಪ್ಪೆ ಇರಲಿಲ್ಲ ಅಷ್ಟು ಹೇಳ್ಬೋದು, ತುಂಬ ರುಚಿಯಾಗಿತ್ತು ಊಟ, ಚೆನ್ನಾಗಿತ್ತು. ಸೆಕೆಂಡ್ ಹಾಫ್ ತುಂಬ ಏನೋ ಹಿಡಿದಿಟ್ಕೊಳ್ಳೋ ಥರ ಇದೆ, ಕಂಟೆಂಟ್ ತುಂಬ ಚೆನ್ನಾಗಿದೆ, ಪ್ಲಸ್ ಆ್ಯಕ್ಟಿಂಗ್ ಸೂಪರ್ ಆಸು, ಎವ್ರಿ ಎಲ್ಲರದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಸೊ ಥ್ಯಾಂಕ್ ಯು. ಒನ್ ಆಫ್ ದಿ ಫೈನೆಸ್ಟ್ ಮೂವಿ ಇನ್ ರೀಸೆಂಟ್ ಟೈಮ್ಸ್, ಚೆನ್ನಾಗಿದೆ. ಓ 100%. ಎರಡು ಮಿಕ್ಸು, ಶಾಖಾಹಾರಿ ಕಮ್ಮು, ಚೆನ್ನಾಗಿ ಮೂ ಪಿಕ್ಚರ್ ಚೆನ್ನಾಗಿ ತೊಗೊಂಡೋಗುತ್ತೆ, ಎಲ್ಲಿ ಬೋರ್ ಆಗಲ್ಲ. ಥರ ಭಾಳ ಚೆನ್ನಾಗಿ ತೊಗೊಂಡೋಗಿದ್ದಾರೆ, ಡೈರೆಕ್ಷನ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಸೊ ವೆರಿ ನೈಸ್ ಮೂವಿ ಆಫ್ಟರ್ ವೆರಿ ವೆರಿ ಲಾಂಗ್ ಟೈಮ್. ಸೂಪರ್ ಆಗಿದೆ, ಸಕ್ಕದಾಗಿದೆ, ಚೆನ್ನಾಗಿದೆ, ಕತೆ ಚೆನ್ನಾಗಿದೆ, ಎಲ್ಲ ಸಕ್ಕದಾಗಿದೆ, ಆ್ಯಕ್ಟಿಂಗ್ ಮತ್ತು ಸೂಪರ್ ಆಗಿದೆ, ಚೆನ್ನಾಗಿ ನೋಡ್ಬೋದು, ಒಳ್ಳೆ ಸಕ್ಕದಾಗಿದೆ, ಚೆನ್ನಾಗಿದೆ ಸರ್. ತುಂಬ ಇಷ್ಟ ಆಗಿದೆ ರಂಗಣ್ಣರ ಆ್ಯಕ್ಟಿಂಗ್, ಸಿಚುವೇಶನ್ ತಕ್ಕ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಇಷ್ಟ ಆಯ್ತು ಸರ್. ಫ್ಯಾಮಿಲಿ ಅವ್ರು ನೋಡ್ಬೋದು ಎಲ್ಲ ಸೀನಾಗ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಒಳ್ಳೆ ಮೆಸೇಜ್ ಇದೆ, ಕೂತ್ಕೊಂಡು ನೋಡ್ಬೇಕು ಸರ್, ತುಂಬ ಅರ್ಥ ಇದೆ. ಹಾಗಾಗಿ ಸಾಂಗ್ಸ್ ಅವ್ರು ತುಂಬ ಚೆನ್ನಾಗಿದೆ ಸರ್, ಮೀನಿಂಗ್ಫುಲ್ ಸಾಂಗ್ಸ್ ಇದೆ, ಚೆನ್ನಾಗಿದೆ ಸರ್. ಗೋಪಾಲ್ ದೇಶಪಾಂಡೆ ಸರ್, ಗೋಪಾಲ್ ಪೊಲೀಸ್ ಕ್ಯಾರೆಕ್ಟರ್, ಅದು ಚೆನ್ನಾಗಿದೆ ಸರ್, ನೋಡ್ಬೋದು ಸರ್. ಸಖತ್ತಾಗಿದೆ, ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ, ಎಲ್ಲರೂ ಕೂತ್ಕೊಂಡು ನೋಡ್ಬೋದು. ಆದರೆ ಕೊನೆವರೆಗೂ ಏನಾಗುತ್ತೆನೋ ಗೊತ್ತೇ ಆಗಲ್ಲ, ಲಾಸ್ಟಿಗೆ ಈ ಥರ ಆಯಿತಾ ಅನ್ನೋದೊಂದು ಟ್ವಿಸ್ಟ್ ಇದೆ. ಓಕೆ, ಎಲ್ಲ ಆಲ್ ದ ಬೆಸ್ಟ್ ಶಾಖಾಹಾರಿ ಟೀಮ್ಗೆ ಅಂತ ಹೇಳ್ತಾ ಶತದಿನೋತ್ಸವ ಆಚರಿಸ್ತೀನಿ ಅಂತ ಹೇಳ್ತೀನಿ. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ, ನೋಡ್ಬೋದು. ಕೊನೆಗಂತೂ ಒಂದು 20 ನಿಮಿಷ ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ ತುಂಬ. ಏ ತುಂಬ ಒಂದು ಯಾವ ಥರ ಮಾತಾಡೋಂಗಿಲ್ಲ, ಸ್ವಲ್ಪ ಅಂಟಿ ಆಗಿಬಿಟ್ಟಿದೆ. ಹೌದು, ತುಂಬ ಚೆನ್ನಾಗಿದೆ, ಎಲ್ಲರ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಹೊಸೂರು ಟೀಮು, ಈ ಟೀಮ್ಗೆ ಖಂಡಿತವಾಗ್ಲೂ ನಿಮ್ಮ ಪ್ರೀತಿ ಆಶೀರ್ವಾದ ಖಂಡಿತವಾಗ್ಲೂ ಸಿಗಲೇಬೇಕು, ಅದ್ಭುತವಾಗೈತೆ ಸಿನಿಮಾ. ಆ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ಕೊಂಡು ಹೋಗಿರೋದು ಎಲ್ಲೂ ಒಂದು ಕಡೆನೂ ಇದೆ ಹಿಂಗಾಗೈತೆ ಅನ್ನೋದು ವಿಷಯನೇ ಬಿಟ್ಕೊಡಲ್ಲ, ಲಾಸ್ಟ್ವರೆಗೂ ತುಂಬ ಕ್ಯೂರಿಯಾಸಿಟಿ ಇಟ್ಕೊಂಡು ಅಯ್ಯಪ್ಪ ಭಯಂಕರವಾಗೈತೆ, ಖಂಡಿತವಾಗ್ಲೂ ಮಿಸ್ ಮಾಡ್ಕೊಂಬಿಡಿ, ಬಂದ್ಬಿಡಿ, ಅದ್ಭುತವಾಗುತ್ತೆ ಖಂಡಿತವಾಗ್ಲೂ. ಈ ಟೀಮ್ಗೆ ಎಕ್ಸ್ಪೆಷಲಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಖಂಡಿತವಾಗ್ಲೂ.